ನಮಸ್ಕಾರ ಎಲ್ರಿಗೂ ಜೀ ಕನ್ನಡದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಶಿರುಂಡೆ ರಘು ಅವರು ಮದುವೆಯಾಗಿರುವಂತಹ ವಿಡಿಯೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದ್ದು ಈ ಫೋಟೋಸ್ಗಳನ್ನು ಹಾಗೆಯೇ ವಿಡಿಯೋಸ್ಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ನೀವು ಗಮನಿಸಬಹುದಾಗಿದೆ ಮೊದಲನೇದಾಗಿ ರಘು ಅವರು ಮದುವೆ ಆಗಿರುವಂತಹ ಒಂದು ಜಾಗ ಏನಿದೆ ಅದು ಒಂದು ದೇವಸ್ಥಾನ ಅನ್ನೋದು ಕ್ಲಿಯರ್ ಆಗಿನೇ ಗೊತ್ತಾಗ್ತಾ ಇರುವಂತದ್ದು ನೀವು ಬೇಕಿದ್ರೆ ಈ ಫೋಟೋಸ್ ಅಲ್ಲಿ ನೀವು ನೋಡ್ತಾ ಇರಬಹುದು ಇದು ದೇವಸ್ಥಾನ ಅನ್ನೋದು ಈ ಫೋಟೋದಿಂದ ಅಥವಾ ವಿಡಿಯೋ ಕ್ಲಿಪ್ ಇಂದ ಕ್ಲಿಯರ್ ಆಗಿನೇ ಗೊತ್ತಾಗುತ್ತೆ ದೇವಸ್ಥಾನದಲ್ಲೇನೆ ದೇವರ ಆಶೀರ್ವಾದದೊಂದಿಗೆ ಮದುವೆ ಆಗ್ತಾ ಇರುವಂತಹ ಈ ಒಂದು ಜೋಡಿಯನ್ನ ನೋಡ್ಲಿಕ್ಕೆ ತುಂಬಾ ಜನ ಕಾಮಿಡಿ ಕಿಲಾಡಿಗಳು ತಂಡದವರು ಬಂದಿದ್ರು ಅದರಲ್ಲಿ ಮಂಥನ ಮಿಂಚು ಮನು ಪ್ಯಾಕೋ ಪ್ಯಾಕೋ ಖ್ಯಾತಿಯ ಹಿತೇಶ್ ಸೇರಿದಂತೆ ಇನ್ನೂ ಕೂಡ ಹಲವು ಕಾಮಿಡಿ ಕಲಾವಿದರು ನವಜೋಡಿಯ ಮದುವೆಯ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಇವರ ಮದುವೆಯ ಫೋಟೋಸ್ಗಳು ಹಾಗೆಯೇ ವಿಡಿಯೋ ಕ್ಲಿಪ್ಗಳು ವೈರಲ್ ಆಗ್ತಾ ಇದ್ದ ಹಾಗೆಯೇ ಅಭಿಮಾನಿಗಳು ಕೇಳ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇದಾಗಿ ಹುಡುಗಿ ಯಾರು ಅನ್ನೋದು ಹುಡುಗಿಯ ಹೆಸರೇನು ಅನ್ನೋದು ಇನ್ನು ಸೆಕೆಂಡ್ ಏನಪ್ಪಾ ಅಂತ ಹೇಳಿದ್ರೆ ಇದು ಲವ್ ಮ್ಯಾರೇಜಾ ಅಥವಾ ಅರೇಂಜಾ ಅಂತ ಹೇಳಿ ಇನ್ನು ಮೂರನೆಯ ಪ್ರಶ್ನೆ ದೇವಸ್ಥಾನದಲ್ಲಿ ಯಾಕೆ ಮದುವೆ ಆಗಿದ್ದಾರೆ ಅಂತ ಹೇಳಿ ಬನ್ನಿ ಹಾಗಾದ್ರೆ ಇವೆಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡಿ ಇದರಿಂದಾಗಿ ಇದೇ ರೀತಿ ಹೆಚ್ಚಿನ ವಿಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವೇನೇ ಮೊದಲು ಆ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು ಜೀ ಕನ್ನಡದ ಕಾಮಿಡಿ ಕಿಲಾಡಿಗಳು ಶೋನ ಅದ್ಭುತ ಕಲಾವಿದರಲ್ಲಿ ಶಿರುಂಡೆ ರಘು ಅವರು ಕೂಡ ಒಬ್ರು ಇವರಿಗೆ ಈ ಹೆಸರು ಯಾಕೆ ಬಂತು ಹಾಗೇನೆ ಇವರ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋನ ಕೂಡ ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ನೀವು ನೋಡ್ಕೊಳ್ಬಹುದು ಇನ್ನು ಇವರ ಮದುವೆಯ ವಿಷಯಕ್ಕೆ ಬರೋದಾದ್ರೆ ರಘು ಅವರು ಮದುವೆಯಾಗಿರುವಂತಹ ಹುಡುಗಿಯ ಹೆಸರು ರಂಜಿತಾ ಅನ್ನೋದಾಗಿದ್ದು ಪೂರ್ತಿ ಹೆಸರು ರಂಜಿತಾ ಗೌಡ ಅನ್ನೋದಾಗಿರುವಂತದ್ದು ರಘು ಹಾಗೇನೆ ರಂಜಿತಾ ಅವರು ಹಲವು ವರ್ಷಗಳಿಂದ ಪ್ರೀತಿಸ್ತಾ ಇದ್ರು ಅನ್ನುವಂತಹ ವಿಷಯ ಕೂಡ ಇದೀಗ ಗೊತ್ತಾಗ್ತಾ ಇದ್ದು ಶಿರುಂಡೆ ರಘು ಅವರು ತಮ್ಮ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರುವಂತಹ ಫೋಟೋ ಹಾಗೆಯೇ ಕ್ಯಾಪ್ಷನ್ ಇದಕ್ಕೆ ಸಾಕ್ಷಿಯನ್ನು ಕೂಡ ಹೇಳ್ತಾ ಇದೆ ಅಂತಾನೆ ಹೇಳಬಹುದು ರಘು ಅವರು ತಮ್ಮ ಮದುವೆಯ ಫೋಟೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದ್ದು ಅದಕ್ಕೆ ಈ ರೀತಿಯಾಗಿ ಕ್ಯಾಪ್ಷನನ್ನು ಕೊಟ್ಟಿದ್ದಾರೆ ನಾನು ಕಂಡ ಕನಸು ರಾಯರ ಆಶೀರ್ವಾದದಿಂದ ನನಸು ಅಂತ ಹೇಳಿದ್ದಾರೆ ರಘು ಅವರು ರಂಜಿತಾ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಡಬೇಕು ಅನ್ನುವಂತಹ ಕನಸನ್ನ ಕಂಡಿದ್ರು ಸೊ ಅದು ಇವಾಗ ನನಸಾಗಿದೆ ಅನ್ನೋದನ್ನ ರಘು ಅವರೇನೆ ಹೇಳ್ಕೊಂಡಿದ್ದಾರೆ ಇನ್ನು ಕೊನೆಯದಾಗಿ ಇವರ ಮದುವೆ ಯಾಕೆ ದೇವಸ್ಥಾನದಲ್ಲಿ ಆಯ್ತು ಯಾವುದೇ ಒಂದು ಬೇರೆ ಮಂಟಪದಲ್ಲಿ ಆಗಿಲ್ಲ ಅಂತ ನೀವು ಕೇಳೋದಾದ್ರೆ ಇದಕ್ಕೆ ಉತ್ತರ ತುಂಬಾನೇ ಸಿಂಪಲ್ ಆಗಿರುವಂತದ್ದು ದೇವರ ಆಶೀರ್ವಾದದೊಂದಿಗೆ ದೇವಸ್ಥಾನದಲ್ಲೇನೆ ಮದುವೆ ಆಗ್ಬೇಕು ಅನ್ನೋದು ಇವರಿಬ್ಬರ ಇಚ್ಛೆ ಆಗಿತ್ತು ಸೊ ಹೀಗಾಗಿನೇ ಅವರು ದೇವಸ್ಥಾನದಲ್ಲೇ ಮದುವೆ ಆಗಿದ್ದಾರೆ ಅಷ್ಟೇನೆ ತುಂಬಾನೇ ಸಿಂಪಲ್ ಆದಂತಹ ಉತ್ತರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರುವಂತಹ ನವ ಜೋಡಿಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಶುಭಾಶಯವನ್ನ ಕೋರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್